ಇನ್ನ ಬಂದೇ ಇಲ್ಲ. ನನಗೆ ಬಂದ್ರೆ ಇನ್ಫಾರ್ಮೇಶನ್ ಕರೆಕ್ಟೇ ಬಾಯ್. ಜಿಗಾತ್ ಅಲ್ ಜಿಗಾತ್ ಇರ್ಫಾನ್ ಹುಸೇನ್. ಜಿಗಾದ್ ಅಲ್ ಜಿಗಾದ್ ಮೊಹಮ್ಮದ್ ಇರ್ಫಾನ್. ಅಮೀನ್ ದಾದಾ ಚೆನ್ನಾಗಿದ್ದೀರಾ ಬಾಯ್? ಜಿಹಾದಿ ಜಿಹಾದ್ ಭಾಯ್, ಇಸ್ಕೋ ಜರ ದೇಖೋ. ಮಾಲೂಮ್ ಹೇ, ಹುಬ್ಬಳ್ಳಿಯಲ್ಲಿ ನಮ್ಮ ಮೂರು ಜಿಹಾದಿಗಳನ್ನ ಕೊಂದಿದ್ದಾರೆ ಅನ್ನೋ ನ್ಯೂಸ್ ಅನ್ನು ಓದಿನೇ ನಾನಿಲ್ಲಿ ಬಂದಿರೋದು. ಮತ್ತೆ ಮೊನ್ನೆ ಅಷ್ಟೇ ದಾವಣಗೆರೆಯಲ್ಲಿ ನಮ್ಮವ್ರನ್ನ ಮೂವರ್ನ ಸೀಕ್ರೆಟ್ ಆಗಿ ಅರೆಸ್ಟ್ ಮಾಡಿದ್ದಾರೆ. ಹೌದು, ನೀವು ಹೇಳ್ತಾರೆ ಸರಿ ಬಾಯ್. ಈ ವಿಷಯ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ನಾನು ಮೇಜರ್ ಸರ್ ಕಾಲ್ ಮಾಡ್ಲಾ? ನೈ ನೈ ನೈ, ಏನಾದರೂ ಸರಿ, ಯಾವ ವಿಷಯ ಆದರೂ ಸರಿನೇ, ನನಗಾಗಲಿ ಮೇಜರ್ಗಾಗಲಿ ಫೋನೇ ಮಾಡಬಾರ್ದು. ಪೊಲೀಸ್ ಅವರು ನಮ್ಮೆಲ್ಲರ ಫೋನನ್ನು ಟ್ರೇಸ್ ಮಾಡ್ತಿದ್ದಾರೆ. ಮಾಫ್ ಕರ ಮುಸ್ರೀದ್ದೀನ್ ಬಾಯ್. ಬರೀ ಹತ್ತೇ ದಿನದಲ್ಲಿ ನಮ್ಮ ಹತ್ತು ಜಿಹಾದಿಗಳನ್ನು ಕೊಂದಿದ್ದಾರೆ ಅಂದರೆ ಇಲ್ಲಿ ಪೊಲೀಸ್ ಅವ್ರಿಗೆ ಹಾಕ್ಕೊಡೋ ನಾಯಿಗಳು ತುಂಬಾನೇ ಇದ್ದಾರೆ ಅಂತ ತಾನೇ ಅರ್ಥ. ಏನ್ ಹೇಳ್ತಿದ್ದೀರ ಬಾಯ್? ಅವರು ನಮ್ಮನ್ನ ನರಕ ರಾಕ್ಷಸರು ಅಂತ ಕರೀತಾರಲ್ಲ, ಅದಕ್ಕೆ ನಾನು ಅವ್ರಿಗೆ ಈ ಹೆಸರನ್ನ ಇಟ್ಟಿದ್ದೀನಿ. ಜಿಹಾದಿಗೆ ಎದುರಾಗಿ ಇದೇ ಊರಲ್ಲಿ ಪೊಲೀಸ್ ಅವ್ರಿಗೆ ಒಬ್ಬ ಇನ್ಫಾರ್ಮರ್ ಇದ್ದಾನೆ. ಹಾಗಿಲ್ಲ ಅಂದ್ರೆ ಒಂದೇ ತಿಂಗಳಲ್ಲಿ ಇಷ್ಟೊಂದು ಜನನ ಕೊಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಬಾಯ್. ಒಂದೇ ಒಂದು ತಿಂಗಳು ಟೈಮ್ ಕೊಡಿ ನನಗೆ, ಅವನ್ನೆಲ್ಲೇ ಇದ್ರೆ ಹುಡುಕಿ ಅವನ ಸಾಯಿಸ್ಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಕೊಲ್ಲಬಾರ್ದು. ಅವನ ಹಿಂದೆ ಒಂದು ದೊಡ್ಡ ಗುಂಪೆ ಇದೆ, ಅವನ್ನ ಜೀವಂತವಾಗಿ ಹಿಡಿದು ಅವನ ಕಾಲನ ತೊಡೆವರೆಗೂ ಕತ್ತರಿಸಿ ಅವನ ಮುಖಾಂತರ ಎಲ್ಲ ಇನ್ಫಾರ್ಮರ್ ಅಡ್ರೆಸ್ನೂ ತಿಳ್ಕೋಬೇಕು. ಆ ನಂತರ ಅವರ ಪೂರ್ತಿ ನೆಟ್ವರ್ಕ್ ಅನ್ನು ನಾಶ ಮಾಡಬೇಕು. ಖುದಾಫಿಸ್ ಅಂಕಲ್. ಇವತ್ತು ಅಪ್ಪ ಮಕ್ಕಳಿಗೋಸ್ಕರ ಸರ್ವಮತ ಸುಹೃದ್ಭಾವಸ ಸಂವ್ಯವಸ್ಥೆನ ಅರೇಂಜ್ ಮಾಡಿದ್ದಾರೆ. ಹಿಂದೂ ಮತ್ತೆ ಮುಸ್ಲಿಂ ಕಮಿಟಿ ಲೀಡರ್ಸ್ ಎಲ್ಲರೂ ಬರ್ತಿದ್ದಾರೆ. ಯಾಕೆ? ಯಾಕಂದ್ರೆ ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಬೇರೆ ರಿಲಿಜಿಯಸ್ ಬಗ್ಗೆ ಹೇಳ್ಕೊಟ್ರೆ ಅವರಲ್ಲಿ ಭೇದ ಭಾವ ಬರೋದಿಲ್ವಲ್ಲ. ಬಂದೆ ಅಮ್ಮ. ಅಪ್ಪಾಜಾನ್ ಫೋನ್, ಅಪ್ಪಾಜಾನ್ ಫೋನ್, ಅಪ್ಪಾಜಾನ್ ಫೋನ್, ಅಪ್ಪಾಜಾನ್. ಜಗನ್ ಮಾತಕ್ವಾದಿ ಜಹನ್ನಾಮಾದಕ್ವಾದಿ ಹಾಗಂದ್ರೆ ಗಾಫರ್ ಖಾನೆ. ಅಪ್ಪಾಜಾನ್ ಫೋನ್, ಅಪ್ಪಾಜಾನ್ ಫೋನ್, ಅಪ್ಪಾಜಾನ್ ಫೋನ್. ಒಂದ್ ಮಿನಿಟ್. ಅಲ್ಲ, ನಾನೊಂದು ವಿಷಯ ಕೇಳ ನಿಮಗೆ. ಇಷ್ಟು ದೊಡ್ಡ ವಿಷಯಗಳನ್ನ ಮಕ್ಕಳು ಅರ್ಥ ಮಾಡ್ಕೊಳ್ತಾರಾ? ಮುಸ್ರಾದೀನ್ ಬಾಯ್, ಆವ್ ಆವೋ. ಚಿಕ್ಕ ವಯಸ್ಸಿನಿಂದ ಗೆಳೆಯ ಮುಸ್ರಾದೀನ್ ಕಾಶ್ಮೀರದಲ್ಲೇ ಸೆಟ್ಲ್ ಆಗಿದ್ದಾನೆ. ಸಲಾಂ ಅಲೈಕುಂ. ಸಕಲ ಸರ್ವ ಸಂಪತ್ತು ನಿನಗೆ ಬರಲಿ ಆಯುಷ್ಮಾನ್ ಬಾಬಾ. ಇವನು ಇದೇ ಪ್ರಶ್ನೆ ನನ್ನ ಹತ್ರ ಕೇಳಿದ, ಚಿಕ್ಕ ಹುಡುಗರಿಗೆ ಧರ್ಮ ಅರ್ಥವಾಗತ್ತಾ ಅಂತ. ಅವರ ಚಿಕ್ಕ ಮನಸ್ಸಿನಲ್ಲೇ ಬೀಜ ಬಿತ್ತಿದ್ರೆ ಅದು ಹೋಗ್ತಾ ಹೋಗ್ತಾ ಮರವಾಗಿ ಬೆಳೆಯುತ್ತೆ. ಏನ್ ಹೇಳ್ತೀಯ ಬಾಯ್? ಹಾಕಿರೋ ಬೀಜ ಬೆಳಿಬೇಕಂದ್ರೆ ಮೊದಲು ಭೂಮಿ ಫಲವತ್ತಾಗಿರ್ಬೇಕು. ಭೂಮಿಯ ಗರ್ಭ ಸುಡ್ತಿರುವಾಗ ಬೀಜ ಹೇಗ್ ಬೆಳೆಯುತ್ತೆ? ಮೊಳಕೆ ಹೊಡೆದು ಮರ ಆಗ್ಬೇಕಂದ್ರೆ ಮೊದಲು ಅದಕ್ಕೆ ನೀರು ಉಯ್ಬೇಕು. ಬಾಂಬ್ ಸಿಡಿಯೋ ಸದ್ದಿಗೆ ನೀರ್ ಬರಲ್ಲ, ರಕ್ತನೇ ಬರೋದು. ನೀವು ಕಾಶ್ಮೀರ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದು,
ಅಲ್ಲೆಲ್ಲ ಟೆರರಿಸ್ಟ್ ಗ್ರೂಪ್ಗಳಿದೆ ತಾನೇ, ಅವರನ್ನ ಅಲ್ಲಿಂದ ಓಡಿಸ್ಬಿಟ್ರೇನೆ ಅಲ್ಲಿ ರಕ್ತದ ಕಲೆಗಳೇ ಇರಲ್ಲ, ಅಮೃತಾನೇ ಹರಿಯುತ್ತೆ. ಮತ ಅನ್ನೋ ಪದ ಮತ್ತನ್ನೋ ಸಂಸ್ಕೃತದಿಂದನೇ ಬಂದಿರೋದು. ಮತ್ತಂದ್ರೆ ನನ್ನ ಹಕ್ಕು ಅಂತ ಅರ್ಥ. ಅವ್ರವ್ರ ಇಷ್ಟ ಬಂದಿರೋ ದೇವರುಗಳನ್ನ ನಮಸ್ಕಾರ ಮಾಡದೇನೆ ಅವ್ರ ಮದುಗಳ ತಾತ್ಪರ್ಯ. ಈ ಚಿಕ್ಕ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಿರೋ ಟೆರರಿಸ್ಟ್ಗಳು ಜಹಾದಂತೆ. ಬ್ಲಾಸ್ಟ್ ಆದ್ಮೇಲೆ ನಿಮ್ಮ ತಂದೆಗೆ ಇಲ್ಲಿ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಅಮ್ಮ. ಟೆರರಿಸ್ಟ್ಗಳ ಜೊತೆ ಸೇರಿಕೊಂಡು ನಿಮ್ಮ ತಂದೆನ ಓಡ್ ಹೋದ್ರ ಅಂತ ಎಲ್ಲರೂ ಮಾತಾಡ್ತಿದ್ದಾರಮ್ಮ. ಆ ಅವಮಾನ ತಡ್ಕೊಳಕ್ಕಾಗ್ದೇನೆ ನಿಮ್ಮ ತಾಯಿ ನೇಣು ಹಾಕೊಂಡು ಸತ್ತೋಗ್ಬಿಟ್ರಮ್ಮ. ಯಾವುದಾದ್ರೂ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊಳ್ಳಮ್ಮ, ಅದನ್ನ ನೋಡಿ ಎಲ್ಲರೂ ಸಂತೋಷ ಪಡ್ತೀವಿ. ನೀವು ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ವರ್ಕ್ ಮಾಡ್ತೀರಾ? ಇವಾಗ ಎಲ್ಲೂ ಇಲ್ಲ ಬ್ರದರ್, ಸಸ್ಪೆಂಡ್ ಆಗಿ 1 ವರ್ಷ ಆಯ್ತು. ಸಸ್ಪೆಂಡಾ? ಏನಕ್ಕೆ? ಲಿಸನ್ ಮ್ಯಾನ್, ಎಲ್ಲ ಮನುಷ್ಯನಿಗೂ ಒಂದು ಟಾರ್ಗೆಟ್ ಇರಬೇಕು. ನನ್ನ ಟಾರ್ಗೆಟ್ ಏನಂತ ಗೊತ್ತಾ? 3 ವರ್ಷ ಬಿಟ್ಟು ಗೆಲ್ತಾ ಇರೋಂಥ ಮಿಸ್ ಇಂಡಿಯಾ ಜೊತೆ 3 ರಾತ್ರಿ ಲಂಡನಲ್ಲಿ ಅವಳ ಜೊತೆ ಇರಬೇಕು ಅನ್ನೋದೇ ನನ್ನ ಟಾರ್ಗೆಟು. ಅದಕ್ಕೆ ದುಡ್ಡು ಬೇಕು. ಅದಕ್ಕೋಸ್ಕರನೇ 4 ಸೂಪರ್ ಹಿಟ್ ಸೀರಿಯಲ್ನ ಪ್ಲ್ಯಾನ್ ಮಾಡಿದ್ದೀನಿ. ನನ್ನ ಮೊದಲನೇ ಸೀರಿಯಲ್ ಹೆಸರು ನಿನ್ನ ಗಂಡನೇ ನನ್ನ ಗಂಡ. ನನ್ನ 2ನೇ ಸೀರಿಯಲ್ ಹೆಸರು ನಿನಗೂ ನನಗೂ ಒಬ್ಬನೇ ಗಂಡ. ಅದಾದ್ಮೇಲೆ ನಿನ್ನ ಹಳೆ ಗಂಡನೇ ನನ್ನ ಹೊಸ ಗಂಡ. ಫೈನಲ್ ಸೀರಿಯಲ್ ನೋಡಿದ್ರೆ ಒಂದೇ ಗಂಡ 2 ಮಂಚ. ಸೀರಿಯಲ್ ಮಾಡೋದಕ್ಕೆ ಹಣ ಬೇಕಲ್ವಾ, ಲಂಚ ತಗೊಳಕ್ ಶುರು ಮಾಡಿದೆ. ಲಂಚ ತಗೊಂಡು ಅಭ್ಯಾಸನೂ ಇಲ್ಲ, ಸಸ್ಪೆಂಡ್ ಆದೆ. ಮತ್ತೆ ಇವಾಗ ಏನ್ ಮಾಡ್ತೀರಾ? ಪ್ರೈವೇಟ್ ಸೆಟ್ಲ್ಮೆಂಟ್ ಮಾಡ್ತಿದ್ದೀನಿ. ಯಮುನಾ ತೀರ ಸಮೀಪಂ ಸಂಧ್ಯಾಗಾತ ಸಮೀರಂ ಅರ್ಥ ನಿಮೀಲಿತ ಕಣ್ಣುಲ ಎದುರು ಚೂತು ಕೃಷ್ಣ. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್ ಯಾಕೆ? ಅದೇ ನಿನ್ ಕೆಲಸ ಸಿಕ್ತಲ್ಲ. ಥ್ಯಾಂಕ್ಸ್. ಮತ್ತೆ ನನಗೆ ಪಾರ್ಟಿ? ಹಾ, ಪಾರ್ಟಿನಾ? ನಿಜವಾಗ್ಲೂ ನನಗೆ ನಿನ್ ಕಂಡ್ರೆ ತುಂಬಾ ಇಷ್ಟ. ಮೈ ಮೈಂಡ್ ಮೈ ಬಾಡಿ ಲವ್ಸ್ ಯು. ಏನು ಓದ್ತಿದ್ಯ ನೀನು? ಇಂಜಿನಿಯರಿಂಗ್ ಫೈನಲ್ ಇಯರ್. ಮೊದಲು ನಿನ್ನ ಯೂನಿವರ್ಸಿಟಿನ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ಬೇಕು. ಮೊದಲು ಸರಿಯಾಗಿ ಇಂಗ್ಲಿಷ್ ಕಲ್ತ್ಕೋ. ಫಸ್ಟ್ ನಿನ್ ಗಂಡನ ಬಗ್ಗೆ ಚೆನ್ನಾಗಿ ನೀನ್ ತಿಳ್ಕೊ. ಅವನೊಬ್ಬ ಲೂಸು, ಜೋಕರ್. ಮಿಸ್ ಇಂಡಿಯಾ ಜೊತೆ 3 ರಾತ್ರಿ ಸ್ಟೇ ಆಗ್ಬೇಕು ಅಂತ ಒಂದು ಟಿವಿ ಸೀರಿಯಲ್ ತೆಗಿಬೇಕು ಅನ್ನೋ ದೊಡ್ಡ ಬಫೂನು. ನೀನ್ ಅನ್ಕೊಂಡಿರೋ ಹಾಗೆ ನಿನ್ ಗಂಡ ದೊಡ್ಡ ಪೊಲೀಸ್ ಆಫೀಸರ್ ಏನಲ್ಲ, ಲಂಚ ತಗೊಂಡು ಸಸ್ಪೆಂಡ್ ಆಗಿರೋ ಒಬ್ಬ ಕ್ರಿಮಿನಲ್. ಈ ವಿಷಯಗಳನ್ನೆಲ್ಲ ನಾನು ಗೌರ್ಮೆಂಟ್ಗೆ ಒಂದು ಲೆಟರ್ ಹಾಕಿದೆ ಅಂತ ಇಟ್ಕೋ. ನಿನ್ನ ಕೆಲಸ ಗೋವಿಂದ, ಆದರೆ ನಾನು ಹಂಗೆ ಮಾಡೋಕ್ಕೋಗಲ್ಲ. ಏನಕ್ಕಿಂತ ಗೊತ್ತಾ? ನನಗೆ ನೀನ್ ಬೇಕು, ನೀನ್ ಕೊಡೋ ಮುತ್ತು ಬೇಕು. ನಿನಗೆ ಈಕೆನ್ನೆ ಇಷ್ಟನಾ ಆಕೆನ್ನೆ ಇಷ್ಟನಾ? ಕೊಡಕ ಚಪ್ಪಲಿ ತಗೊಂಡು ಹೊಡಿಯೋದಕ್ಕೆ. ನನ್ನ ಗಂಡ ಸಸ್ಪೆಂಡ್ ಆಗಿರೋ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಆಮೇಲೆ ಕೆಲಸ ಇದೆಯಲ್ಲ, ಐ ಕೇರ್ ಎ ಪಿನ್ ಫಾರೆಸ್ಟ್. ನಿನ್ನ ಕೆಟ್ ಕೆಟ್ ಮಾತಲ್ಲಿ ಬೈಬೇಕು ಅನ್ಸತ್ತೆ, ಆದ್ರೆ ಆತರ ಬೈಯೋದು ನನಗೆ ಅಸಹ್ಯ ಅನ್ಸತ್ತೆ. ಏನು ಪ್ರೆಗ್ನೆಂಟಾ? ಇಲ್ಲ ಕಣೋ, ನಿನ್ನ ನೋಡಿ ನೋಡಿ ಅಸಹ್ಯ ಫೀಲ್ ಆಗಿ ವಾಮಿಟ್ ಬರ್ತಿದೆ. ಗೆಟ್ ಔಟ್. ನಿಮ್ ಪ್ರಿನ್ಸಿಪಲ್ ನಿನ್ಗೆ ಕೌನ್ಸಿಲಿಂಗ್ ಕೊಡೋದಕ್ಕೆ ಹೇಳಿದಾರಪ್ಪ. ಸರಿ, ವಾಟ್ಸ್ ಯುವರ್ ಪ್ರಾಬ್ಲಮ್? ಎಕ್ಸ್ಪ್ರೆಷನ್ಲೆಸ್ನೆಸ್. ವಾಟ್? ಹಾಗಂದ್ರೆ? ನನ್ನ ಹುಡುಗರಿಗೆ ಐ ಲವ್ ಯು ಮತ್ತೆ ಐ ಕಿಲ್ ಯು ಅನ್ನೋದು ಒಂದೇ ತರ ಹೇಳ್ತೀನಿ, ಅದೇ ನನ್ನ ಪ್ರಾಬ್ಲಮ್.
ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಂಥದ್ದೇ ಪ್ರಾಬ್ಲಮ್ ಎಷ್ಟೊಂದು ಜನಕ್ಕಿರುತ್ತೆ. ನೋ ಪ್ರಾಬ್ಲಮ್, ಬೇರೆ ಏನಿದೆ? ರಿವರ್ಸ್ ಎಕ್ಸ್ಪ್ರೆಷನ್. ಹಾಗಂದ್ರೆ? ಒಬ್ಬ ಮನುಷ್ಯನ ಕೊಲ್ಬೇಕು ಅಂತ ಮನಸ್ಸಲ್ಲಿದ್ರೆ ಯಾರೇ ಆಗಿದ್ರು ಕೋಪ, ದ್ವೇಷ, ಫ್ರಸ್ಟ್ರೇಟಿಂಗ್ ಆಗಿರುತ್ತೆ. ಆದ್ರೆ ಯಾಕೋ ನನಗೆ ನಗುನೇ ಬರುತ್ತೆ. ಯಾವುದೇ ಹುಡುಗ ಆಗ್ಲಿ ಒಂದು ಹುಡುಗಿ ಹೋಟ್ಲಿಗೆ ಕರೆದಾಗ ಹೋಗ್ಬೇಕು ಅಂತಾನೆ ಅನ್ಸುತ್ತೆ, ಆದ್ರೆ ನನಗೆ ಮಾತ್ರ ಸಾಯಿಸ್ಬೇಕು ಅನ್ಸುತ್ತೆ. ಏನು? ಯಾವ ಹುಡುಗಿಯರು ಬಿಲ್ ಕಟ್ಟೋದಿಲ್ಲ, ಬಿಲ್ ಬರೋ ಸಮಯದಲ್ಲಿ ರೆಸ್ಟ್ ರೂಮ್ ಕೊಟ್ಟೋಗ್ತಾರೆ. ನಿನ್ಗೇನಾದ್ರೂ ಸೆಕ್ಷುಯಲ್ ಪ್ರಾಬ್ಲಮ್ ಇದೆಯಾ? ಏನು? ನನಗ್ ಯಾವುದೂ ಇಲ್ಲ, ಆದ್ರೆ ನನ್ನ ಗರ್ಲ್ ಫ್ರೆಂಡ್ಸ್ಗಿದೆ. ಈ ಪ್ರಪಂಚದಲ್ಲಿ ನಿನ್ಗಿಷ್ಟವಾದ ಜಾಗ ಯಾವುದು ಅಂತ ಹೇಳ್ತೀಯಾ? ದೇವಸ್ಥಾನ. ಯು ಆರ್ ಸ್ಪ್ಲಿಟ್ ಪರ್ಸನಾಲಿಟಿ, ನಿಮ್ಗೆ ತುಂಬಾ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ನೀನು ನಮ್ಮ ಮನೆಗೆ ಟೀ ಕುಡಿಯೋದಕ್ಕೆ ಬರ್ತೀಯಾ? ವಿ ವಿಲ್ ಸ್ಟಾರ್ಟ್ ವಿತ್ ಅ ಗುಡ್ ರಿಲೇಶನ್ಶಿಪ್. ನಿಮ್ ವೈಫ್ ಸೀರೆ ಕಟ್ಕೊಂಡಿರ್ತಾರ? ದೇವಸ್ಥಾನಕ್ಕೆ ಹೋಗ್ತಾರಾ? ದೇರ್ ಇಸ್ ಸಮಥಿಂಗ್ ಫಂಡಮೆಂಟಲ್ ರಾಂಗ್ ವಿತ್ ಯು. ನಿನ್ಗೆ ಬೇರೆ ಏನು ಅನುಭವ ಇದೆ ಅಂತ ಹೇಳು. ನನ್ನ ನಿಮ್ ತಂದೆ ಅಂತ ತಿಳ್ಕೊಂಡು ನಿನ್ ಸಮಸ್ಯೆ ಹೇಳಪ್ಪ. ಬೇರೆ ಯಾರ ಹತ್ರನು ಈ ತರ ನೀನ್ ಮಾತಾಡ್ಬೇಡ, ಯಾಕೆಂದ್ರೆ ನಿಮ್ಮ ಅಪ್ಪನೇ ಒಬ್ಬರೇ ನಂಗಪ್ಪ. ನನ್ಗೆ ನನ್ನ ತಾಯಿ ಮೇಲೆ ಪೂರ್ತಿ ನಂಬಿಕೆ ಇದೆ. ಇಷ್ಟೊಂದು ಭಯ ಇರೋ ನೀನು ಡೆಲಿವರಿ ವಿಡಿಯೋನ ಯಾಕೆ ಸಿಸ್ಟಮ್ ಅಲ್ಲಿ ನೋಡ್ತಾ ಇದೀಯಾ? ಅಂದ್ರೆ ಇಷ್ಟೊತ್ತು ನಾನು ಕೇಳ್ತಾ ಇದ್ದಿದ್ದು ವಿಡಿಯೋ ವಾಯ್ಸಾ? ಹಾಗಾದ್ರೆ ಜೀವನ ಪೂರ್ತಿ ಕನ್ಯೆಯಾಗೆ ಬದುಕ್ಬೇಕಾ? ಈ ಗಾತ್ರ ಮೈ ಬೀಳ್ತಿದ್ಯಾ? ನಿನ್ನ ಗಂಡಸಲ್ವಾ, ಇನ್ನು 30 ವರ್ಷ ನಾನು ನಿನ್ ಜೊತೆನೆ ಜೀವನ ಮಾಡ್ಬೇಕು. ಈ ತರ ಸುಮ್ನೆ ಮಲ್ಕೊಂಡಿದ್ರೆ ಏನರ್ಥ? ಆಯುರ್ವೇದ ಔಷಧಿ ತಗೋ, ಇಲ್ಲ ಇಂಜೆಕ್ಷನ್ ಹಾಕೋ. ಒಂದ್ ಟೈಮಲ್ಲಿ ಚೆನ್ನಾಗೇ ಇದ್ದೆ, ಪೊಲೀಸ್ ಟ್ರೈನಿಂಗ್ ಅಲ್ಲಿ ಆಕ್ಸಿಡೆಂಟ್ ಆದ್ಮೇಲೆ. ಆ ವಿಷಯ ಮದುವೆಗೆ ಮುಂಚೆ ಹೇಳ್ಬೇಕಲ್ವಾ? ಅದಲ್ಲ ಕಲ್ಯಾಣಿ, ಏನು ಮಾತಾಡ್ಬೇಡ, ನನ್ ಜೀವನನೇ ಹಾಳ್ ಮಾಡ್ಬಿಟ್ಟೆ. ಓಕೆ, ಹೋಗಿ ಬರ್ತೀನಿ. ರಾತ್ರಿ ಒಂದು ಪಾರ್ಟಿ ಇದೆ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಓಕೆನಾ? ಬಾಯ್ ಬಾಯ್. ಹಲೋ ಪ್ರಕಾಶ್, ನಾವಿವತ್ತು ಅರ್ಜೆಂಟಾಗಿ ಮೀಟ್ ಮಾಡಬೇಕು, ಸಾಯಂಕಾಲ ಚಿಲ್ಡ್ರನ್ಸ್ ಪಾರ್ಕಿಗೆ ಬಾ. ಮಿಸ್ಟರ್ ಕೃಷ್ಣ. ಎಸ್. ನಿಮ್ಮ ವೈಫ್ ಕಲ್ಯಾಣಿ ಈಗಷ್ಟೇ ಬಂದೋದ್ರು, ಅವ್ರ ದೇಹದಲ್ಲಿ ರಕ್ತ ತುಂಬಾನೇ ಕಮ್ಮಿ ಆಗಿದೆ. ಇಂಥ ಟೈಮಲ್ಲಿ ಅಪರೇಷನ್ ಮಾಡೋದು ತುಂಬಾನೇ ಕಷ್ಟ. ಏನು ಪ್ರೆಗ್ನೆಂಟಾ? ನೀವು ನಿಮ್ಮ ವೈಫ್ನ ಕನ್ವಿನ್ಸ್ ಮಾಡಿ, ಅಪರೇಷನ್ ಮಾತ್ರ ಬೇಡ. ಹಲೋ, ಅಲ್ಲಿ ನೋಡ್ಬೇಡ, ರೂಮಲ್ಲಿ ನೋಡು. ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಬೆಡ್ರೂಮ್ ನಲ್ಲಿ ಗಂಡ್ಸು ಏನ್ ಮಾಡ್ತಾನೆ? ನಿನ್ಗೋಸ್ಕರ ಕಾಯ್ತಾ ಇದ್ದೆ. 2 ನಿಮಿಷದಲ್ಲಿ ಇಲ್ಲಿಂದ ಹೊರಗೆ ಹೋಗಿಲ್ಲ ಅಂದ್ರೆ ಪೊಲೀಸಿಗೆ ಕಾಲ್ ಮಾಡ್ತೀನಿ. ಓ ಹಂಗಾ? ತಗೋ ಈ ಸೆಲ್ಫೋನ್ ಯೂಸ್ ಮಾಡು, ಹಂಗೆ ಟಿವಿ ಚಾನೆಲ್ ಅವ್ರನ್ನ ಕರ್ಸ್ಬಿಡು,
ಅವರು ಕೇಳ್ಕೊಳ್ತಾರೆ. ಹಾಗಾದ್ರೆ ಜೀವನ ಪೂರ್ತಿ ಕನ್ಯೆಯಾಗಿ ಬದುಕ್ಬೇಕಾ? ಈ ಗಾತ್ರ ಮೈ ಬೀಳ್ತಿದ್ಯಾ? ನಿನ್ನ ಗಂಡ್ಸಲ್ವಾ? ಈ ತರ ಸುಮ್ನೆ ಮಲ್ಕೊಂಡಿದ್ರೆ ಏನರ್ಥ? ಆಯುರ್ವೇದ ಔಷಧಿ ತಗೋ, ಇಲ್ಲ ಇಂಜೆಕ್ಷನ್ ಹಾಕೋ. ನಿಮ್ ವೈಫ್ ಕಲ್ಯಾಣಿ ಈಗಷ್ಟೇ ಬಂದ ಹೋದ್ರು, ಅವ್ರ ದೇಹದಲ್ಲಿ ರಕ್ತ ತುಂಬಾನೇ ಕಮ್ಮಿ ಆಗಿದೆ. ಇಂಥ ಟೈಮಲ್ಲಿ ಅಬಾರ್ಷನ್ ಮಾಡೋದು ತುಂಬಾನೇ ಕಷ್ಟ. ಈ ರೆಕಾರ್ಡಿಂಗ್ ನಾನು ಆಚೆ ಕಡೆ ಎಲ್ಲಾರು ಕೇಳಿಸ್ತೆ ಅಂತಿಟ್ಕೋ, ನಿನ್ ಇಡೀ ಕುಟುಂಬಾನೇ ಅಬಾರ್ಷನ್ ಆಗ್ಬಿಡುತ್ತೆ. ನಿನ್ ಕೈ ಮುಗಿದ್ ಕೇಳ್ಕೋತೀರಿ ಪ್ಲೀಸ್, ನನಗೇನು ಮಾಡ್ಬೇಡ. ಯಾಕೆ? ನಾನು ಪ್ರಕಾಶ್ ತರ ಸುಂದರವಾಗಿ ಕಾಣಿಸ್ತಾ ಇಲ್ವಾ? ನನಗೆ ಮದುವೆ ಆಗಿರೋ ಹೆಣ್ಮಕ್ಳು ಅಂದ್ರೆ ತುಂಬಾ ಇಷ್ಟ. ಹೋಗು, ಯಾರೋ ಬಂದಿರ್ಬೇಕು ನೋಡು. ಹಾಯ್ ಡಾರ್ಲಿಂಗ್, ಯು ಆರ್ ಸೋ ಫ್ರೆಶ್ ಲೈಕ್ ಎ ಫ್ಲವರ್. ಏನು ಬ್ರೇಕ್ಫಾಸ್ಟಾ ಇಲ್ಲ ಫುಲ್ ಮೀಲ್ಸಾ? ಓಕೆ, ಲೆಟ್ ಮೀ ಆಲ್ಸೋ ಟೇಕ್ ಎ ಬಾತ್. ಬ್ರೇಕ್ಫಾಸ್ಟ್ ಒಂದ್ ನಿಮಿಷ. ಅಯ್ಯೋ, ಸಾರಿ, ನಿನ್ನೆ ರಾತ್ರಿ ನಾನೇ ಅದನ್ನ ಮಂಚದ ಕೆಳಗೆ ಎಸ್ತಿದ್ದೀನಿ ಅನ್ಸುತ್ತೆ. ಗೀಸರ್ ಆನ್ ಮಾಡಿದ್ಯಲ್ವಾ? ಇಟ್ಸ್ ಎ ಶೇಮ್ ಆನ್ ಅವರ್ ಡಿಪಾರ್ಟ್ಮೆಂಟ್. ಬ್ಲಾಸ್ಟ್ ನಡೆದು ಒಂದು ತಿಂಗಳಾಯ್ತು, 200 ಮಕ್ಕಳು ಸತ್ತೋದ್ರು. ಇಲ್ಲಿವರೆಗೂ ಖಾನ್ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಕಂಡಿಡಕ್ಕಾಗಿಲ್ಲ. ಕಾಶ್ಮೀರ್ಗೆ ಹೋಗಿದ್ರೆ ಅಂತ ಅನ್ಕೊಳ್ತೀನಿ ಸರ್. ನೋ, ಐ ಆಮ್ ಸಾರಿ, ನಾವು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೊಂಡು ಈ ರೀತಿ ಹೇಳಬಾರ್ದು. ಹಂಗ ಹೇಳ್ತಾರೆ ಸರ್, ಹಿಂಗ ಅನ್ಕೋತೀವಿ ಅಂತ ಹಿಂಗೆಲ್ಲ ಮಾತಾಡಬಾರ್ದು. ಖಾನ್ ಒಂದು ಇನ್ಫಾರ್ಮರ್ ಮಾತ್ರ ಅಲ್ಲ, ಭಾರತ ರತ್ನ ಪಡೆದ ಖಾನ್ ಅಬ್ದುಲ್ ಗಫರ್ ಖಾನ್ ತರ ನಾವು ಹೆಮ್ಮೆ ಪಡೋಂತ ಒಬ್ಬ ದೇಶಭಕ್ತ. ಎಸ್ ಸರ್, ನಾವು ಅದನ್ನೇ ಅನ್ಕಣ್ವಿ. ಸಾರಿ ಸರ್. ಖಾನ್ಗೆ ಈ ದೇಶದಲ್ಲಿ ಒಂದು ಸ್ಟ್ರಾಂಗ್ ನೆಟ್ವರ್ಕ್ ಇದೆ. ಅವರು ಅವತ್ತು ಏರ್ಪಾಟ್ ಮಾಡಿರೋ ಡ್ಯಾನ್ಸ್ ಪ್ರೋಗ್ರಾಮ್ ಅಲ್ಲಿ ಪೊಲೀಸ್ ಇನ್ಫಾರ್ಮರ್ ಎಲ್ಲರೂ ಬರ್ತಾರೆ ಅಂತ, ಅವ್ರು ಎಲ್ಲರೂ ಒಂದೇ ಸಮಯದಲ್ಲಿ ಕೊಲ್ಲಬೇಕು ಅಂತ ಟೆರರಿಸ್ಟ್ ಆಡಿಟೋರಿಯಂನ ಬ್ಲಾಸ್ಟ್ ಮಾಡಿದ್ರು. ಕೊನೆಯದಾಗಿ ಖಾನ್ ಇಲ್ಲ. ಹಾಗಾದ್ರೆ ಇನ್ಫಾರ್ಮರ್ಸ್ ಅವರ ಅಡ್ರೆಸ್ ತಿಳ್ಕೊಳ್ಳೋದಕ್ಕೋಸ್ಕರ ಆತಂಕವಾದಿಗಳು ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಟೆರರಿಸ್ಟ್ ಟಾರ್ಚರ್ ತುಂಬಾ ಭಯಂಕರವಾಗಿರುತ್ತೆ ಸರ್. ಅವರು ನೋವು ತಡೆಯಕ್ಕಾಗದೆ ಏನಾದ್ರೂ ಬಾಯಿ ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ನೋ ನೋ ನೋ, ಖಾನ್ ಅಂತ ವ್ಯಕ್ತಿ ಅಲ್ಲ. ಅದಕ್ಕೂ ಮೊದಲೇ ಆತಂಕವಾದಿಗಳ ಎಲ್ಲ ಪ್ಲಾನ್ ನಾವು ತಡಿಬೇಕು. ಜಸ್ಟ್ ವಾಚ್ ಅಂಡ್ ಸೀ.